ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನುಮತಿ ನೀಡಿದೆ. ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಕರ್ನಾಟಕದಲ್ಲಿ ಹಿಜಾಬ್ ಧರಿಸಿ ಶಾಲಾ ಕಾಲೇಜ್ಗೆ ಹೋಗುವ ವಿಚಾರ ಈಗ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಅಕ್ಟೋಬರ್ 28-29 ವಿವಿಧ ನಿಗಮ ಮಂಡಳಿಗಳ ಹುದ್ದೆಗಳಿಗೆ ನಡೆಯುವಂತಹ ಪರೀಕ್ಷೆ ಇದಾಗಿರುತ್ತೆ. ಪರೀಕ್ಷೆಗಳಿಗೆ ಹಿಜಾಬ್ ಧರಿಸಿ ಹಾಜರಾಗಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ಅನುಮತಿಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಭಾರಿ ಸಂಘರ್ಷಕ್ಕೆ ಇದು ಕಾರಣವಾಗಿತ್ತು ಹಿಜಾಬ್ ವಿಚಾರ. ಯಾಕಂದ್ರೆ ಇದು ಈ ಹಿಂದೆ ಕೂಡ ಉಡುಪಿಯ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಕಳೆದ ವರ್ಷ ಅಂದ್ರೆ ಜನವರಿ 1 ಹಿಜಾಬ್ ಧರಿಸಿ ತರಗತಿಗೆ ಹಾಜರಾಗಲು ಅವಕಾಶ ನೀಡಿರಲಿಲ್ಲ. ಈ ವಿವಾದ ಬಹಳ ಚರ್ಚೆ ಆಗಿತ್ತು. ಹಾಗೆ 6 ವಿದ್ಯಾರ್ಥಿನಿಯರು ಕೂಡ ಆರೋಪಿಸಿದ್ರು. ಹಿಜಾಬ್ ವಿವಾದ ಬೆಳಕಿಗೆ ಅವಾಗೆ ಬಂದಿತ್ತು. ಜನವರಿ 1 ಉಡುಪಿಯಲ್ಲಿ ಈ ಹಿಜಾಬ್ ವಿವಾದ ಶುರುವಾಗಿತ್ತು. ಇನ್ನು ಬಳಿಕ ಪ್ರತಿಭಟನೆಗಳು ಕೂಡ ಸಾಕಷ್ಟು ಆಗಿದ್ವು. ಹಾಗೆ ವಿವಾದಗಳು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಆಗಿದ್ವು. ಪ್ರತಿಭಟನೆಗಳು ಆಗ್ತಾ ಇದ್ದಂತೆ ಶೀಘ್ರದಲ್ಲೇ ರಾಜ್ಯವನ್ನ ವ್ಯಾಪಿಸಿ ಬಿಟ್ಟಿತ್ತು ಈ ವಿವಾದ. ಇನ್ನು ಹಿಜಾಬ್ ಧರಿಸಿದರೆ ನಾವು ಕೇಸರಿ ಶಾಲು ಧರಿಸ್ತೀವಿ ಅಂತ ಹಿಂದೂ ಜನಾಂಗ ಅಂದ್ರೆ ಹಿಂದೂ ಜನಗಳು ಮಾತನಾಡ್ಕೊಳ್ತಾ ಇದ್ರು. ಇನ್ನು ಅದಕ್ಕೆ ಅವಕಾಶ ಕಲ್ಪಿಸಲು ಒತ್ತಾಯ ಮಾಡಿದ್ರು. ಹೀಗೆ ಈ ವಿವಾದ ಕರ್ನಾಟಕ ಮಾತ್ರವಲ್ಲದೆ ವಿವಿಧ ರಾಜ್ಯಗಳಿಗೂ ಕೂಡ ಈ ವಿಚಾರ ಹರಡಿತ್ತು. ಜನವರಿ 1 ಉಡುಪಿಯಲ್ಲಿ ಈ ವಿವಾದ ಭಾರಿ ಚರ್ಚೆ ಆಗಿತ್ತು. ಪ್ರತಿಯೊಬ್ಬರು ಕೂಡ ಈ ವಿಚಾರವಾಗಿ ಗಮನಿಸಿದ್ರಿ. ಪ್ರತಿಭಟನೆಗಳು ಕೂಡ ಆಗಿದ್ವು. ವಾದ ವಿವಾದ ಸಾಕಷ್ಟು ಆಗಿತ್ತು. ಕೋರ್ಟ್ವರೆಗೂ ಕೂಡ ಇದು ಹೋಗಿತ್ತು. ಇನ್ನು ಹಿಜಾಬ್ಗೆ ಅವಕಾಶ ನೀಡುತ್ತಿಲ್ಲ ಅಂತ 6 ಜನ ವಿದ್ಯಾರ್ಥಿನಿಯರು ಆರೋಪವನ್ನ ಮಾಡಿದ್ರು. ಇದೀಗ ಪರೀಕ್ಷೆಗೆ ಹಿಜಾಬ್ ಧರಿಸಿ ಹಾಜರಾಗಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೀಗ ಅನುಮತಿ ಕೊಟ್ಟಿದೆ.